ಮಹಾರಾಷ್ಟ ಮತ್ತು ಕರ್ನಾಟಕ ರಾಜ್ಯಗಳ ನಡುವಿನ ಗಡಿ ವಿವಾದ ಹಾಗೂ ಅಲ್ಲಿನ ಕೆಲ ಜನಪ್ರತಿನಿಧಿಗಳ ಪ್ರಚೋದನಾಕಾರಿ ಹೇಳಿಕೆ ಕುರಿತು ಸರ್ವಪಕ್ಷ ಸಭೆಯಲ್ಲಿ ಚರ್ಚಿಸಿ ಅಗತ್ಯ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದಾವಣಗೆರೆಯಲ್ಲಿಂದು ತಿಳಿಸಿದ್ದಾರೆ. ವಿವಾದ ನ್ಯಾಯಾಲಯದ ಅಂಗಳದಲ್ಲಿದ್ದು ರಾಜ್ಯದ ಪರವಾಗಿ ಯಾವ ಪ್ರಬಲ ಅಂಶಗಳನ್ನು ಪ್ರತಿಪಾದಿಸಬೇಕು ಎಂಬುದನ್ನು ಸರ್ವ ಪಕ್ಷಗಳೊಂದಿಗೆ ಚರ್ಚಿಸಲಾಗುವುದು. ಕಾನೂನು ಚೌಕಟ್ಟಿನಲ್ಲಿ ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ರಾಜ್ಯ ಸರ್ಕಾರ ಕೈಗೊಳ್ಳಲಿದೆ. ಮಹಾರಾಷ್ಟದ ಜತೆ ತಾಲೂಕಿನ ಜನತೆ ಕರ್ನಾಟಕಕ್ಕೆ ಸೇರ್ಪಡೆಗೊಳ್ಳುವ ಕುರಿತು ವ್ಯಕ್ತಪಡಿಸಿದ್ದಾರೆ ಎನ್ನಲಾದ ಮನವಿಯ ಕುರಿತು ಕಾನೂನು ವ್ಯಾಪ್ತಿಯಲ್ಲಿ ಚಿಂತನೆ ನಡೆಸಲಾಗುವುದು ಎಂದು ಅವರು ಪ್ರತಿಕ್ರಿಯಿಸಿದ್ದಾರೆ. ಹೆಚ್ಚಿನವಾಗಿರುವಂಥ ಒತ್ತನ್ನು ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಮುಕುಲ್ ರೋಹಟ್ಗೆ ಅನ್ನೋಂಥ ಸೀನಿಯರ್ ಅಡ್ವೊಕೇಟು ಉದಯ ಹೊಳ್ಳ ಎಲ್ಲ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ನ ಹಾಕಿ ಭಾಳ ಗಂಭೀರವಾದಂಥ ಪ್ರಯತ್ನ ಮಾಡಿದ್ವಿ. ನಮ್ಗೆ ವಿಶ್ವಾಸ ಇದೆ ಆ ಕೇಸಲ್ಲಿ ಸಂವಿಧಾನ ಕಾನೂನುಬದ್ಧವಾಗಿ ನಾವು ಇದ್ದೇವೆ. ಕರ್ನಾಟಕದ ಯಾವುದೇ ಪ್ರದೇಶ ಈಗೇನಿದೆ ಅದು ಯಾವುದೂ ಕೂಡ ಬದಲಾವಣೆ ಆಗಲ್ಲ ಅನ್ನುವಂಥದ್ದು ಸಂಪೂರ್ಣವಾದಂಥ ವಿಶ್ವಾಸ ಇದೆ, ಕಾನೂನಾತ್ಮಕವೂ ವಿಶ್ವಾಸ ಇದೆ. ಇನ್ನು ಅದಕ್ಕಾಗಿ ಶಿವರಾಜ್ ಪಾಟೀಲ್ ಅವ್ರನ್ನ ನಿವೃತ್ತ ಸುಪ್ರೀಂ ಕೋರ್ಟ್ ಜಡ್ಜನ್ನು ಕೂಡ ನಾವು ಇವತ್ತು ನೇಮಿಸಿದ್ದೇವೆ. ಇನ್ನು ಬೇರೆ ಬೇರೆ ಡಿಮಾಂಡ್ಗಳು ಏರುವಂಥದ್ದು ಅದೆಲ್ಲ ಸುಪ್ರೀಂ ಕೋರ್ಟಿನ ಇದರಲ್ಲಿ ಪ್ರೊಸೀಡಿಂಗ್ನಲ್ಲಿ ಬೇಕಾದಷ್ಟು ಚರ್ಚೆ ಆಗ್ತದೆ. ನಾನು ಮುಂದಿನ ವಾರ ಸರ್ವಪಕ್ಷ ಸಭೆ ಕರೆದಿದ್ದೇನೆ. ಯಾವುದನ್ನು ನಾವು ಪ್ರತಿಪಾದಿಸಬೇಕು ಯಾವುದಿಲ್ಲ ಅನ್ನುವಂಥದ್ದನ್ನು ಕಾನೂನು ತಜ್ಞರು ಮತ್ತು ಸರ್ವಪಕ್ಷದ ಇದರಲ್ಲಿ ನಾವು ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಆಮೇಲೆ ಮುಂದಿನ ಎಲ್ಲ ರಿಯಾಕ್ಷನ್ ಹಾಕ್ತೀವಿ.